ಕಾವೇರಿ ಭಕ್ತ ಮಂಡಳಿ ವತಿಯಿಂದ ಮಡಿಕೇರಿ ನಗರದ ಜನತೆಗೆ ಕಾವೇರಿ ತೀರ್ಥ ವಿತರಿಸಲಾಯಿತು. ಕಳೆದೆರಡು ವರ್ಷ ಕೊರೋನಾದಿಂದಾಗಿ ಸಾಧ್ಯವಾಗಿರಲಿಲ್ಲ. ಈ ಬಾರಿ 68ನೇ ವರ್ಷದ ಕಾವೇರಿ ತೀರ್ಥ ವಿತರಣಾ ಕಾರ್ಯಕ್ರಮ ಆಕರ್ಷಕ ಕಾವೇರಿ ರಥ ಮೆರವಣಿಗೆ ಮೂಲಕ ನಡೆಯಿತು. ಮಂಗಳವಾರ ಬೆಳಗ್ಗೆ ಮಡಿಕೇರಿಯ ಮೇಲಿನ ಗೌಡ ಸಮಾಜದ ಬಳಿ ಕಾವೇರಿ ಮಾತೆಯ ವಿಗ್ರಹಕ್ಕೆ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಗಣಪತಿ ಹೋಮ, ಕಳಸ ಕಟ್ಟುವುದು, ಮಹಾಮಂಗಳಾರತಿ ಬಳಿಕ ಅನ್ನಸಂತರ್ಪಣೆ ನಡೆಯಿತು. ಕಾವೇರಿ ಮಾತೆಯ ವಿಗ್ರಹವನ್ನು ಅಲಂಕೃತ ಮಂಟಪದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಕಾವೇರಿ ಭಕ್ತ ಮಂಡಳಿಯ ಪದಾಧಿಕಾರಿಗಳು ತಲಕಾವೇರಿಯಿಂದ ತಂದ ಪವಿತ್ರ ತೀರ್ಥವನ್ನು ಕಾವೇರಿ ರಥದ ಮೆರವಣಿಗೆ ಮೂಲಕ ನಗರದ ಜನತೆಗೆ ವಿತರಿಸಿದರು. ಸುಮಾರು ವರ್ಷಂಪ್ರತಿ ಆಚರಿಸಿಕೊಂಡು ಬಂದಂಥ ಶ್ರೀ ಕಾವೇರಿ ಮಾತೆಯ ತೀರ್ಥ ವಿತರಣೆಯನ್ನು ಕಳೆದ 2 ವರ್ಷದಿಂದ ನಡೆಸ್ಕೊಂಡು ಬರೋಕ್ಕಾಗಿಲ್ಲ, ಕೊರೋನಾ ಇದ್ದ ಕಾರಣ. ಆದರೆ ಈ ಸಲ ನಾವು 68ನೇ ವರ್ಷದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆ ಇದಕ್ಕೆ ನಮ್ಮ ಎಲ್ಲ ಜನರದು ಸಹಕಾರ ಹಾಗೂ ನಮ್ಮ ಶಾಂತಿನಿಕೇತನ ಯುವಕ ಸಂಘ ಹಾಗೂ ನಮ್ಮ ಇತರ ಎಲ್ಲ ಪತ್ರಿಕಾವಂತವರು ಮತ್ತು ವಿಡಿಯೋ ಎಲ್ಲ ಇವರು, ಇದರಿಂದಾಗಿ ನಾವು ವರ್ಷಂ ಪ್ರತಿ ಏನು ಆಚರಿಸ್ತೀವಿ ಅದನ್ನು ನಾವು ಅವರು ನಮ್ಮನ್ನ ಪ್ರೋತ್ಸಾಹಿಸಿ ಮುಂದೆ ತರ್ತಾಯಿದ್ರು. ಹಾಗೆಯೇ ಈ ಸತಿನೂ ಇದು ಮಾಡ್ತಿದ್ದಾರೆ, ಹಾಗೆ ನಮಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಹಾಗೆ ಇನ್ನೂ ಮುಂದೆ ಇದೇ ರೀತಿ ಎಲ್ಲ ಮನೆ ಮನೆಗೆ ತೀರ್ಥ ಸಪ್ಲೈ ಆಗುವಂಥ ಕಾರ್ಯ ನಡೀಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀವಿ. ಇದು ಇಲ್ಲಿಂದ ಮ್ಯಾಸ್ ಕಂಪನಿಯಿಂದ ಹೊರಟು ಓಂಕಾರೇಶ್ವರ ಟೆಂಪಲ್, ಅಲ್ಲಿಂದ ತಿಮ್ಮೆ ಸರ್ಕಲ್ ಅಂದರೆ ಶಾಂತಿನಿಕೇತನ, ಪುನಃ ಅಲ್ಲಿ ರಿಟರ್ನ್ ಬಂದು ಗೌಳಿ ಬೀದಿ, ಅಲ್ಲಿಂದ ರಾಮ ಮಂದಿರ ಟೆಂಪಲ್, ಅಲ್ಲಿಂದ ಗಣಪತಿ ಬೀದಿ ಗದ್ದಿಗೆ, ಅಲ್ಲಿಂದ ಇದು ಚೌಡೇಶ್ವರ ಟೆಂಪಲ್ ಕನಕ ಪರಮೇಶ್ವರಿ, ಅಲ್ಲಿಂದ ಚೌಕಿ, ಅಲ್ಲಿಂದ ಮ್ಯಾನ್ಸ್ ಕಂಪನಿ. ನಾಡಿನ ಸಮಸ್ತ ಜನರಿಗೂ ಶ್ರೀ ಕಾವೇರಿ ತುಲಾ ಸಂಕ್ರಮಣದ ಶುಭಾಶಯಗಳು. ಸೊ ವರ್ಷ ಪ್ರತಿ ನಡೆಸ್ಕೊಂಡು ಬರುವಾಗೆ ಶ್ರೀ ಕಾವೇರಿ ಭಕ್ತ ಮಂಡಳಿ ಮ್ಯಾನ್ಸ್ ಕಂಪೌಂಡ್ ಇದರ ವತಿಯಿಂದ 68ನೇ ವರ್ಷದ ತುಲಾ ಸಂಕ್ರಮಣವನ್ನು ಈ ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಬೆಳಿಗ್ಗೆ ಗಣಪತಿ ಹೋಮ ಮತ್ತು 12 ಗಂಟೆಗೆ ಸರಿಯಾಗಿ ಮಹಾಪೂಜೆ, ಅದಾದ ನಂತರ ಕಾವೇರಿ ಮಾತೆಯ ತೀರ್ಥ ಪ್ರಸಾದ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಇರ್ತದೆ. ಸೊ ಇದಾದಮೇಲೆ ಕಾವೇರಿ ಮಾತೆಯ ಮೂರ್ತಿಯನ್ನು ಭವ್ಯ ಮಂಟಪದ ಮೆರವಣಿಗೆ ಮೂಲಕ ನಾಡಿನ ನಗರದ ಎಲ್ಲ ಮುಖ್ಯ ಬೀದಿಗಳಲ್ಲಿ ಹೋಗ್ತಾ ನಾಡಿನ ಸಮಸ್ತ ಜನರಿಗೆ ಒಂದು ತೀರ್ಥವನ್ನು ವಿತರಿಸುವಂಥ ಒಂದು ಕಾರ್ಯಕ್ರಮ ಹಲವಾರು ವರ್ಷಗಳಿಂದ ಶ್ರೀ ಕಾವೇರಿ ಭಕ್ತ ಮಂಡಳಿಯ ಎಲ್ಲ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆಮೇಲೆ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಎಲ್ಲ ತೀರ್ಥ ಪ್ರಸಾದವನ್ನು ವಿತರಿಸಿ ಆಮೇಲೆ ಈ ಸಂದರ್ಭ ಕಾವೇರಿ ಭಕ್ತ ಮಂಡಳಿಯ ಅಧ್ಯಕ್ಷ ರವೀಂದ್ರ, ಉಪಾಧ್ಯಕ್ಷ ನರೇಂದ್ರ, ಗೌರವಾಧ್ಯಕ್ಷ ಚೇತನ್ ಕುಮಾರ್, ಸದಸ್ಯರಾದ ಜಗದೀಶ್ ಪೂಜಾರಿ, ವಿನು, ಶೇಖರ್ ಮತ್ತಿತರರು ಇದ್ದರು.